ಯಾಕಂದ್ರೆ ನಾನು ಮುಂಚೆ ಎಂದು ಕೂಡ ಹೇಳಿದ್ದೀನಿ, ಜನಾರ್ದನ್ ರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ಜೊತೆಲಿ ಸ್ನೇಹ ಅಂದ ತಕ್ಷಣ ರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಸ್ನೇಹ ಅನ್ನುವಂಥದ್ದು ಇಡೀ ಸ್ನೇಹ ಅನ್ನಂಥದ್ದು ಸಂದರ್ಭ ಬಂದಂತ ಟೈಮಲ್ಲಿ ಒಬ್ಬ ವ್ಯಕ್ತಿ ಸ್ನೇಹ ಅಂದ್ರೆ ಪ್ರಾಣ ಕೊಡಂತ ವ್ಯಕ್ತಿ ನಾನು ರಾಮುಲು. ಇವತ್ತು ಸ್ನೇಹ ಅನ್ನಂಥದ್ದು ರಾಜಕಾರಣ ಅನ್ನಂಥದ್ದು ಎರಡು ಕೂಡ. ಇವತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ತಾಯಿ ಸಮಾನಂತೆ, ಹಂಗಾಗಿ ಸ್ನೇಹ ಪಾರ್ಟಿ ಬಂದಂತ ಎಲ್ಲರನ್ನೂ ಕೂಡ ಸರಿ ತಿಗಿಸ್ಕೊಂಡು ಅದನ್ನ ನಿರ್ವಹಿಸುವಂತ ಕೆಲಸ ನಾನು ಮಾಡಿಕೊಂಡು ಹೋಗ್ತೀನಿ. ಯಾವುದೇ ರಾಜಕಾರಣ ವಿಚಾರ ಬಂದಂತ ಟೈಮಲ್ಲಿ ಅವರು ಇತ್ತೀಚೆಗೆ ಅಲ್ಲಿ ಸುದ್ದಿಗಳು ಕೇಳ್ತಾ ಇದ್ವಿ, ನಾನು ಇಲ್ಲ ಅವ್ರ ಹತ್ರ ಭೇಟಿ ಆಗಿಲ್ಲ, ಭೇಟಿ ಆದ ನಂತರ ನಿಮ್ಗೆ ತಿಳಿಸುವಂತ ಕೆಲಸ ಮನವಲ್ಸ ಕೇಳಿದಾರೆ ಅಂತ ಅಲ್ಲ, ನನಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ನಾನು ಸ್ನೇಹಿತರು ಸ್ನೇಹ ಅಂತ ಹೇಳಿದ್ದೀನಿ, ಹಂಗಾಗಿ ನನಗೆ ಸಿಕ್ಕಿಲ್ಲ. ಸಿಕ್ಕಿದಂತ ಟೈಮಲ್ಲಿ ಅವ್ರನ್ನ ನಾನು ಕೂಡಿಸಿ ಮಾತಾಡ್ತೀನಿ ಏನಾಗಿದೆ ಅನ್ನೋ ವಿಚಾರದ ಬಗ್ಗೆ. ನಾನು ಸ್ನೇಹಿತರನ್ನ ಯಾವುದೇ ರೀತಿಯಲ್ಲಿ ಅಸಮಾಧಾನಗೊಳ್ಳಾರದಂತೆ ಅವ್ರನ್ನೂ ಕೂಡ ಮನವೊಲಿಸುವಂತ ಕೆಲಸ ಮಾಡ್ತೀನಿ. ಜೊತೆಲಿ ನಾನು ರಾಜಕೀಯಕ್ಕೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಸ್ಫೂರ್ತಿ ಕೊಟ್ಟಿರುವಂತಹ ಪಾರ್ಟಿನೂ ಕೂಡ, ಇವತ್ತು ನಾನು ಈ ಸ್ಥಾನವನ್ನು ಕೊಟ್ಟಿರುವಂತಹ ಪಾರ್ಟಿನೂ ಕೂಡ ಯಾವುದೇ ರೀತಿಯಲ್ಲಿ ಮುಜುಗರಿಗೆ ಒಳಗಾದಂತೆ ಎಲ್ಲಾದರೂ ಸಮಾನವಾಗಿ ತಗೊಂಡುವಂತ ಕೆಲಸ ಮಾಡ್ತೀನಿ. ಬಿಜೆಪಿ ನಾಯಕರು ಕರಡಿ ಸಂಗಣ್ಣ ಪ್ರಾಣ ಮನಹಳ್ಳಿ ಎಲ್ಲ ಕೂಡ ಹನುಮನ ಜಯಂತಿ ಸಂಧಾನದಲ್ಲಿ ಎಲ್ಲರೂ ಕೂಡ ಹೋಗ್ತಾರ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ. ಆ ಸೇರಿದಂತ ಟೈಮಲ್ಲಿ ಒಬ್ರಿಗೊಬ್ರು ಇವತ್ತು ಗಣೇಶ್ವರ್ ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾರೆ, ನಾವು ಸೇರಿದಕ್ಕೋಸ್ಕರವಾಗಿ ಅಪಾರ್ಥ ಕಲಿಸೋದು ಬೇಕಾಗಿಲ್ಲ. ಅಲ್ಲಿ ಹನುಮಾನ ಮಾಲೆ ದಾರಿಯ ಕಾರ್ಯಕ್ರಮ ಇತ್ತು, ಅದರಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ ಅಷ್ಟೇ ಆಗಲಿ. ಅವರು ಇವರನ್ನಂತ ಯಾವುದೇ